ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ ನಾನು ಅಮರೇಶ್ ಪೋತ್ನಾಳ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂದರೆ ಅದು ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸಸ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಮುಖ ಮಿಲಿಟರಿ ವ್ಯಾಯಾಮಗಳು ಅದು 2020ರಲ್ಲಿ ನಡೆದಿರ್ತಕ್ಕಂಥವು ಭಾಳ ಇಂಪಾರ್ಟೆಂಟ್ ಆಗ್ತವೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ 2020ರಲ್ಲಿ ಭಾರತವು ವಿವಿಧ ದೇಶಗಳ ನಡುವೆ ನಡೆಸಿರ್ತಕ್ಕಂಥ ಮಿಲಿಟರಿ ವ್ಯಾಯಾಮಗಳು ಮಿಲಿಟರಿ ಎಕ್ಸಸೈಸಸ್ ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಸೊ ಇಲ್ಲಿ 2019ರ ಇಂಪಾರ್ಟೆಂಟ್ ಒನ್ನನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಹಾಗಾದರೆ ಪರೀಕ್ಷೆಗಳಲ್ಲಿ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ನೋಡಿ ಒಂದು ಇಲ್ಲಿ ಒಂದು ನೇವಲ್ ಎಕ್ಸಸೈಸು ನೌಕಾಪಡೆಯ ವ್ಯಾಯಾಮವನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಎಕ್ಸಾಂಪಲ್ ಯಾವ ಥರ ಕೇಳ್ಬೋದು ಅಂದರೆ ಇದು ಎಷ್ಟನೇ ಎಡಿಷನ್ ಅಂತ ಕೇಳ್ತಾರೆ ಓಕೆ ಮತ್ತು ಇದು ಯಾವ ದೇಶಗಳ ನಡುವೆ ನಡೀತು ಅಂತ ಕೇಳ್ಬೋದು ಮತ್ತು ಇದು ಯಾವ ಪ್ರದೇಶದಲ್ಲಿ ನಡೀತು ಅಂತ ಕೇಳ್ಬೋದು ಅಂದರೆ ಬೇ ಆಫ್ ಬೆಂಗಾಲ್ ಅಲ್ಲ ಅಂದರೆ ಇದು ನೇವಲ್ ಎಕ್ಸಸೈಸ್ ಅಥವಾ ನೌಕಾಪಡೆಯ ವ್ಯಾಯಾಮ ಆಗಿರೋದ್ರಿಂದ ಅದು ಬಂಗಾಳ ಕೊಲ್ಲಿಯಲ್ಲಿ ನಡೀತಾ ಹಿಂದೂ ಮಹಾಸಾಗರದಲ್ಲಿ ನಡೀತಾ ಅಥವಾ ಅರಬಿಯನ್ ಸಮುದ್ರದಲ್ಲಿ ನಡೀತಾ ಅಂತ ಕೇಳ್ಬೋದು ಜೊತೆಗೆ ಇದು ಪ್ರತಿ ವರ್ಷ ನಡೆಯುತ್ತಾ ಅಥವಾ 2 ವರ್ಷಗಳಿಗೊಮ್ಮೆ ನಡೆಯುತ್ತಾ ಅಥವಾ ಇದು ನೇವಲ್ ಎಕ್ಸಸೈಸಾ ಅಥವಾ ಆರ್ಮಿಗಳು ಒಂದು ಭೂಸೇನೆಯ ಒಂದು ಎಕ್ಸಸೈಸಾ ಅಥವಾ ಏರ್ಫೋರ್ಸ್ ನಡೀತಕ್ಕಂಥ ಒಂದು ಎಕ್ಸಸೈಸ್ ಅಂತ ಕೇಳ್ಬೋದು ಈ ರೀತಿಯ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನವರಿ 2020ರಿಂದ ಡಿಸೆಂಬರ್ 2020ರವರೆಗೂ ನಡೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಿಲಿಟರಿ ವ್ಯಾಯಾಮಗಳನ್ನು ನೋಡ್ತಾ ಹೋಗೋಣ ಓಕೆ ಇಲ್ಲಿ ಎರಡು ಕಡೆ ಲಿಸ್ಟ್ ಕೊಟ್ಟು ಮ್ಯಾಚ್ ಮಾಡಿ ಅಂತಲೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಡಿಯೋ ಅದು ಭಾರತದ ಪ್ರಮುಖ ಮಿಲಿಟರಿ ವ್ಯಾಯಾಮಗಳು ಓಕೆ ಇದರಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಒನ್ನನ್ನು ನಾನು ಸೊ ಗ್ಯಾದರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಒನ್ಸ್ ಮಾತ್ರ ಓಕೆ ಇದರಲ್ಲಿ ಕೆಲವೊಂದು ಕಡೆ ಇನ್ಫಾರ್ಮೇಷನ್ನು ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗ್ಬೋದು ಆ ಇನ್ಫಾರ್ಮೇಷನ್ನ ನೀವೇ ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಪಡಿಬೇಕು ಅದು ಕೆಲವೊಂದು ಕಡೆ ನೇವಲ್ ಎಕ್ಸಸೈಸ್ ಅಥವಾ ಆರ್ಮಿ ಎಕ್ಸಸೈಸ್ ಅನ್ನೋದನ್ನು ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಯತ್ನ ಮಾಡಿರ್ತೀನಿ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಸೊ ನಿಮಗೆ ಅಸೈನ್ಮೆಂಟ್ ಅಂದ್ಕೊಂಡು ನೀವೇ ಆ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು ಮತ್ತು ಕಮೆಂಟ್ ಬಾಕ್ಸಲ್ಲಿ ಸರ್ ಅದೇನು ಇದೇನಂತ ಕೇಳಿದ್ರೆ ಸೊ ನನಗೆಲ್ಲನೂ ಹುಡ್ಕೊಂಡು ಬಂದು ನಿಮಗೆ ಕೊಡೋದಕ್ಕೆ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್ ಓಕೆ ಸೊ ಹಾಗಾಗಿ ಅದನ್ನು ಅಸೈನ್ಮೆಂಟ್ ಅಂದ್ಕೊಳ್ಳಿ ನೀವೇ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಓಕೆ ಹಾಗಾದರೆ ಯಾವ ಭಾರತದ ಪ್ರಮುಖ ಮಿಲಿಟರಿ ವ್ಯಾಯಾಮಗಳು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಓಕೆ ನೋಡಿ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸಸ್ ಆಫ್ ಇಂಡಿಯಾ 2020 ಭಾರತದ ಪ್ರಮುಖ ಮಿಲಿಟರಿ ವ್ಯಾಯಾಮಗಳಾಗ್ತವೆ ಯಾವ್ಯಾವು ಸೊ ಇಲ್ಲಿ ನನಗೊಂದು ಕಿರುಪರಿಚಯ ಇದೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಲೆಟ್ಸ್ ಮೂವ್ ಆನ್ ಮೊದಲನೇದು ನೋಡಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ನಾವು ಡಿಸೆಂಬರ್ ಕರೆಂಟ್ ಇವೆಂಟ್ಸ್ ಎಲ್ಲ ಆಲ್ರೆಡಿ ನೋಡಿದ್ವಿ ಬಟ್ ಇಲ್ಲಿ ಟೋಟಲ್ ಎಲ್ಲ ಮಿಲಿಟರಿ ಎಕ್ಸಸೈಸಸ್ನ ಕಂಬೈನ್ ಮಾಡಿರೋದ್ರಿಂದ ಒಂದೇ ಒಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಆಗಿರೋದ್ರಿಂದ ಅದನ್ನು ಸಹಿತ ಆ್ಯಡ್ ಮಾಡಿದ್ದೀನಿ ಹಾಗಾದರೆ ಮೊದಲನೇದು ಯಾವುದು ಇಂಡೋ ಕಾರ್ಪೆಟ್ 2020 ಅಂದರೆ ಇಂಡಿಯಾ ಇಂಡೋನೇಷ್ಯಾ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ಏನಿದೆಯೋ ಅದನ್ನು ಇಂಡೋ ಕಾರ್ಪೆಟ್ 2020 ಅಂತ ಕರಿತೀವಿ ಇತ್ತೀಚೆಗೆ ಅಂದರೆ 17th to 18th December 2020ರಲ್ಲಿ ನಡೆದಿರ್ತಕ್ಕಂಥ ಒಂದು ನೇವಲ್ ಎಕ್ಸಸೈಸ್ ಇದು ನೌಕಾಪಡೆಯ ವ್ಯಾಯಾಮ ಆಗುತ್ತೆ ಯಾವ್ಯಾವ ದೇಶಗಳ ಮಧ್ಯೆ ಇದು ನಡೀತು ಅನ್ನೋದಾದರೆ ಇಂಡಿಯಾ ಇಂಡೋನೇಷ್ಯಾ ನೌಕಾಪಡೆಗಳ ಮಧ್ಯೆ ಹಾಗಾಗಿ ಇದನ್ನು ಇಂಡೋ ಕಾರ್ಪೆಟ್ ಅಂತಲೇ ಕರೀತಾರೆ ಇದು 2002ರಿಂದ ನಡೀತಾ ಇದೆ ಇಲ್ಲಿವರೆಗೂ 35ನೇ ಎಡಿಷನ್ ಆಗಿದೆ ಓಕೆ ನೆನ್ಪಿಡ್ಬೇಕು ಓಕೆ ಮತ್ತು ಇದು ಯಾವ ಒಂದು ಪ್ರದೇಶದಲ್ಲಿ ನಡೀತು ಅನ್ನೋದಾದರೆ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಏನಿದೆಯೋ ಆ ಒಂದು ಪ್ರದೇಶದಲ್ಲಿ ನಡೆಯಿತು ಇಂಡೋ ಕಾರ್ಪೆಟ್ 2020 ಇಂಡಿಯಾ ಇಂಡೋನೇಷ್ಯಾ ನೇವಿಗಳ ಮಧ್ಯೆ ನಡೀತು 2002ರಿಂದ ನಡೀತಾ ಇದೆ ಇದು 35ನೇ ಎಡಿಷನ್ ಓಕೆ ಇಷ್ಟು ನೆನ್ಪಿಡ್ಬೇಕು ಇಲ್ಲಿ ನೋಡಿ ಭಾರತ ಮತ್ತು ಇಂಡೋನೇಷ್ಯಾದ ನೌಕಾಪಡೆಯ ಮುಖ್ಯಸ್ಥರು ಇಲ್ಲಿ ನೋಡ್ಬೋದು ನೋಡಿ 35th ಎಡಿಷನ್ ಆಫ್ ಇಂಡಿಯಾ ಇಂಡೋನೇಷ್ಯಾ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ನೆಕ್ಸ್ಟ್ ಒನ್ನು ಸ್ಲಿಂಗ್ನೆಕ್ಸ್ ಅಂದರೆ ಸ್ಲೀನೆಕ್ಸ್ ಅಂತ 2020 ಶ್ರೀಲಂಕಾ ಮತ್ತು ಇಂಡಿಯಾದ ಒಂದು ನೇವಲ್ ಎಕ್ಸಸೈಸ್ ನೋಡಿ ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್ 2020 ಸ್ಲೀನೆಕ್ಸ್ ಓಕೆ ಭಾರತದ ನೇವಿ ಶ್ರೀಲಂಕಾದ ನೇವಿಗಳ ಮಧ್ಯೆ ಇದು ಪ್ರತಿ ವರ್ಷ ನಡೆಯುತ್ತೆ ಆ್ಯನುವಲ್ ಎಕ್ಸಸೈಸ್ ಆ್ಯನುವಲ್ ನೇವಲ್ ಎಕ್ಸಸೈಸ್ ಆಗುತ್ತೆ ಇದು 8ನೇ ವರ್ಷನ್ನು 2020ರಲ್ಲಿ ನಡೆದಿರ್ತಕ್ಕಂಥದ್ದು ಯಾವತ್ತು ನಡೀತು ಅಂದರೆ 19ನೇ ಅಕ್ಟೋಬರಿಂದ 21ನೇ ಅಕ್ಟೋಬರ್ 2020ರವರೆಗೂ ನಡೀತು ಯಾವ ಪ್ರದೇಶದಲ್ಲಿ ಅಂದರೆ ಶ್ರೀಲಂಕಾದ ಟ್ರಿಂಕೋಮಾಲಿ ಅಂತಕ್ಕಂಥ ಪ್ರದೇಶದಲ್ಲಿ ಸ್ಲೀನೆಕ್ಸ್ 2020 ನಡೀತು ಭಾರತ ಮತ್ತು ಶ್ರೀಲಂಕಾದ ನೌಕಾಪಡೆಗಳ ಮಧ್ಯೆ ಇದು 8ನೇ ವರ್ಷನ್ ಓಕೆ ನೆನಪಿಡಿ ನೋಡಿ ಸ್ಲೀನೆಕ್ಸ್ 20 ಇಂಡಿಯಾ ಶ್ರೀಲಂಕಾ ಬಿಗಿನ್ 8th ಎಡಿಷನ್ ಆಫ್ ಬೈಲಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಇದರ ಉದ್ದೇಶ ಏನಾಗುತ್ತೆ
ನೋಡಿ ಮ್ಯೂಚುವಲ್ ಕೋಆಪರೇಷನ್ ಇನ್ ದ ಮ್ಯಾರಿಟೈಮ್ ಡೊಮೈನ್, ಕಡಲ ಗಡಿಯಲ್ಲಿ ಪರಸ್ಪರ ಸಹಕಾರವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೆ ಭಾರತ ಮತ್ತು ಶ್ರೀಲಂಕಾ ಈ 8ನೇ ಒಂದು ಎಡಿಷನ್ ಏನಾಗಿದೆ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸನ್ನು ಇತ್ತೀಚೆಗೆ ಮಾಡಿದವು. ಅದು ಅದರ ಹೆಸರು ಸ್ಲೀನೆಕ್ಸ್ 20, ಓಕೆ, ಶ್ರೀಲಂಕಾ ಇಂಡಿಯಾ ನೇಬಲ್ ಎಕ್ಸಸೈಸ್ 2020. ನೆಕ್ಸ್ಟ್ ಮೂರನೇದು ಪಾಸೆಕ್ಸ್ ಎಕ್ಸಸೈಸ್ 2020. ಇದು ರ್ಯಾಂಡಮ್ ಆಗಿ ನಡೆಯುತ್ತೆ. ಇದು ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಇಂಡಿಯನ್ ನೇವಿ ಮತ್ತು ರಷ್ಯನ್ ಫೆಡರೇಷನ್ ನೇವಿ ಜೊತೆ. ಇಲ್ಲಿ ಒಂದು ಗಮನಿಸಬೇಕು, ಪಾಸೆಕ್ಸ್ ಅಂತಕ್ಕಂಥದ್ದು ಭಾರತದ ಒಂದು ನೌಕಾಪಡೆ ಇತರ ದೇಶಗಳ ನೌಕಾಪಡೆಗಳ ಮಧ್ಯೆ ಈ ಒಂದು ಎಕ್ಸಸೈಸನ್ನು ಮಾಡುತ್ತೆ. ನೋಡಿ, ಜಪಾನದ ಮಧ್ಯೆ ನಡೆದಿತ್ತು, ಆಸ್ಟ್ರೇಲಿಯಾ ನೇವಿ ಜೊತೆ ಮಾಡಿತ್ತು, ಫ್ರೆಂಚ್ ನೇವಿ ಜೊತೆ ಈ ಒಂದು ಪಾಸೆಕ್ಸ್ನ ಮಾಡಿತ್ತು. ಇತ್ತೀಚೆಗೆ ಅಂದರೆ ನೋಡಿ, ಇಂಡಿಯನ್ ಓಷನಲ್ಲಿ ಅಥವಾ ಪೂರ್ವ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ನೌಕಾಪಡೆ ರಷ್ಯಾದ ನೌಕಾಪಡೆ ಜೊತೆ ಈ ಪಾಸೆಕ್ಸ್ ಎಕ್ಸಸೈಸನ್ನು ಮಾಡಿತ್ತು. ಇಷ್ಟು ತಿಳ್ಕೋಬೇಕು. ಓಕೆ, ಅಂದರೆ ಪಾಸೆಕ್ಸ್ ಅಂದ್ರೇನು? ಪಾಸೆಕ್ಸ್ ಅಂತಕ್ಕಂಥದ್ದು ಇದೇನು ಆರ್ಮಿ ಎಕ್ಸಸೈಸಾ, ನೇವಲ್ಲ ಅಥವಾ ಏರ್ಫೋರ್ಸ್ ಎಕ್ಸಸೈಸಾ? ಅಂದರೆ ಇದು ಒಂದು ನೇವಲ್ ಎಕ್ಸಸೈಸ್ ಆಗುತ್ತೆ. ಪಾಸೆಕ್ಸ್ ಆರ್ ಕಂಡಕ್ಟೆಡ್ ರೆಗ್ಯುಲರ್ಲಿ ಬೈ ಇಂಡಿಯನ್ ನೇವಿ ವಿತ್ ಫ್ರೆಂಡ್ಲಿ ಫಾರಿನ್ ನೇವೀಸ್. ಓಕೆ, ಇಷ್ಟು ಗಮನಿಸ್ಬೇಕು. ನೋಡಿ, ಇಂಡಿಯಾ ರಷ್ಯನ್ ನೇವೀಸ್ ಕಂಡಕ್ಟ್ ಪಾಸೆಜ್ ಎಕ್ಸಸೈಸ್ ಇನ್ ಈಸ್ಟರ್ನ್ ಇಂಡಿಯನ್ ಓಸಿಯನ್ ರೀಜನ್ ರೀಸೆಂಟ್ಲಿ. ಇನ್ನು ನೆಕ್ಸ್ಟ್ ಒನ್ ಸಿಂಬೆಕ್ಸ್. ಓಕೆ, ಸಿಂಗಾಪುರ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ ಅಂತ. ಓಕೆ, ಇದನ್ನು ಸಿಂಬೆಕ್ಸ್ ಅಂತ ಕರಿತೀವಿ. ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ ಇಂಡಿಯನ್ ನೇವಿ ಮತ್ತು ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ RSN. ಅಂದರೆ ಭಾರತ ಮತ್ತು ಸಿಂಗಾಪುರ ದೇಶಗಳ ನೌಕಾಪಡೆಗಳ ಮಧ್ಯೆ ನಡೀತಕ್ಕಂಥ ಒಂದು ಎಕ್ಸಸೈಸನ್ನು ಸಿಂಬೆಕ್ಸ್ 2020 ಅಂತ ಕರಿತೀವಿ. ಇದು 27ನೇ ಎಡಿಷನ್ ಆಗುತ್ತೆ. ಯಾವಾಗ ನಡೆದಿತ್ತು ಅಂದರೆ ನವೆಂಬರ್ 23ರಿಂದ 25ರವರೆಗೂ ನಡೆದಿತ್ತು, ಇತ್ತೀಚೆಗೆ 2020ರಲ್ಲಿ. ಯಾವ ಪ್ರದೇಶದಲ್ಲಿ ಅಂದರೆ ಅಂಡಮಾನ್ ಸಿ. ಅಂಡಮಾನ್ ಸಿಯಲ್ಲಿ 27ನೇ ಎಡಿಷನ್ನು, ಇಂಡಿಯನ್ ನೇವಿ ಮತ್ತು ಸಿಂಗಾಪುರ್ ನೇವಿ ಮಧ್ಯೆ ಸಿಂಬೆಕ್ಸ್ 2020. ಓಕೆ, ನೋಡಿ, ಇಂಡಿಯಾ ಸಿಂಗಾಪುರ್ ಬೈಲಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಸಿಂಬೆಕ್ಸ್. ಓಕೆ, ಇಷ್ಟು ತಿಳ್ಕೋಬೇಕು ಇದ್ರ ಬಗ್ಗೆ. ನೆಕ್ಸ್ಟು ಸಿಟ್ಮ್ಯಾಕ್ಸ್. ಸಿಟ್ಮ್ಯಾಕ್ಸ್ ಅಂತಕ್ಕಂಥದ್ದು ನೋಡಿ, ಇಂಡಿಯಾ ಸಿಂಗಾಪುರ್ ಮತ್ತು ಥೈಲ್ಯಾಂಡ್, ಸಿಂಗಾಪುರ್ ಇಂಡಿಯಾ ಥೈಲ್ಯಾಂಡ್ಗಳ ಮಧ್ಯೆ ನಡೀತಕ್ಕಂಥ ಮ್ಯಾರಿಟೈಮ್ ಎಕ್ಸಸೈಸ್. ಓಕೆ, ಇದು ಒಂದು ನೌಕಾಪಡೆಯ ವ್ಯಾಯಾಮ ಆಗುತ್ತೆ. ಸಿಟ್ಮ್ಯಾಕ್ಸ್ ಇಲ್ಲೇ ಗೊತ್ತಾಗ್ತಾ ಇದೆ, ಸಿಂಗಾಪುರ್ ಇಂಡಿಯಾ ಥೈಲ್ಯಾಂಡ್. ಇದು ಒಂದು ಟ್ರೈಲ್ಯಾಟ್ರಲ್, ಅಂದರೆ ಮೂರು ದೇಶಗಳು ಭಾಗವಹಿಸ್ತಕ್ಕಂಥ ನೌಕಾಪಡೆಯ ಎಕ್ಸಸೈಸು ಸಿಟ್ಮ್ಯಾಕ್ಸ್ 2020. ಇದರ ಒಂದು ಎರಡನೇ ವರ್ಷನ್ನು ನವೆಂಬರ್ 21ರಿಂದ 22ರವರೆಗೂ ನಡೆದಿತ್ತು. ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ಕಂಟ್ರಿ ಯಾರು ನಡೆಸ್ಕೊಟ್ಟಿದ್ರು ಅಂದರೆ ಸಿಂಗಾಪುರದ ನೇವಿ, ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಏನಿದೆಯೋ RSN ಅವರು ನಡೆಸ್ಕೊಟ್ಟಿದ್ರು 2020ರ ಸಿಟ್ಮ್ಯಾಕ್ಸ್ ಎಕ್ಸಸೈಸ್. ಯಾವ ಪ್ರದೇಶದಲ್ಲಿ ಅಂದರೆ ಅಂಡಮಾನ್ ಸಿಯ ಪ್ರದೇಶದಲ್ಲಿ. ಓಕೆ, ಸಿಟ್ಮ್ಯಾಕ್ಸ್ ಇಂಡಿಯಾ ಸಿಂಗಾಪುರ್ ಥೈಲ್ಯಾಂಡ್ ಸೆಕೆಂಡ್ ಎಡಿಷನ್ ಅಂಡಮಾನ್ ಸಿಯಲ್ಲಿ ನಡೆಸಿತ್ತು. ಯಾರು ನಡೆಸ್ಕೊಟ್ಟಿದ್ರು? ಸಿಂಗಾಪುರ್ ನೇವಿ. ಓಕೆ, ನೋಡಿ, ಸಿಟ್ಮ್ಯಾಕ್ಸ್ ಇಂಡಿಯಾ ಸಿಂಗಾಪುರ್ ಥೈಲ್ಯಾಂಡ್ ಕಂಪ್ಲೀಟ್ ಸೆಕೆಂಡ್ ಟ್ರೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್. ಇದು ಎರಡನೇ ಎಡಿಷನ್ ಆಗುತ್ತೆ, ಮೂರು ದೇಶಗಳು ಭಾಗವಹಿಸಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಮಲ್ಬಾರ್ ನೇವಲ್ ಎಕ್ಸಸೈಸ್ 2020. ಕ್ವಾಡ್ ಕಂಟ್ರೀಸ್ ನಡೆಸ್ತವೆ, ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಬರ್ಬೋದಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಅದು ಮಲ್ಬಾರ್ ನೇವಲ್ ಎಕ್ಸಸೈಸ್ ಮೇಲೆ ಆಗುತ್ತೆ. ಓಕೆ, ಇಲ್ಲಿ ನಾಲ್ಕು ದೇಶಗಳು ಭಾಗವಹಿಸ್ತವೆ. ಅವು ಯಾವ ದೇಶಗಳು? ಅವುಗಳನ್ನು ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಮತ್ತು ಇದು ಆರ್ಮಿಯ ನೇವಿಯ ಅಥವಾ ಏರ್ಫೋರ್ಸ್ ಅಂದರೆ ಇದು ನೇವಲ್ ಎಕ್ಸಸೈಸ್. ಓಕೆ, ನೋಡಿ, ಇಂಡಿಯನ್ ನೇವಿ, ಯುನೈಟೆಡ್ ನೇಷನ್ಸ್ USAದ ನೇವಿ, ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ JMSDF ಜಪಾನ್ನ ನೇವಿ, ಮತ್ತು ರಾಯಲ್ ಆಸ್ಟ್ರೇಲಿಯನ್ ನೇವಿ RAN ನಡೆಸ್ತಕ್ಕಂಥ, ಪ್ರತಿ ವರ್ಷ ನಡೆಸ್ತಕ್ಕಂಥ ಒಂದು ನೇವಲ್ ನೌಕಾಪಡೆಯ ಎಕ್ಸಸೈಸ್ ಆಗುತ್ತೆ, ಮಲ್ಬಾರ್ ನೇವಲ್ ಎಕ್ಸಸೈಸ್ 2020. ಇದು 24ನೇ ವರ್ಷನ ಆಗಿತ್ತು, ಇತ್ತೀಚೆಗೆ ನಡೆಯಿತ್ತು, ಭಾಳ ವೆರಿ ಏನು ನ್ಯೂಸಲ್ಲಿತ್ತು. ನೋಡಿ, ಇದು ಎರಡು ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಬೇ ಆಫ್ ಬೆಂಗಾಲಲ್ಲಿ ನಡೆದಿತ್ತು, ಬೇ ಆಫ್ ಬೆಂಗಾಲಲ್ಲಿ 3-6 ನವೆಂಬರ್ವರೆಗೂ ನಡೆದಿತ್ತು. ಎರಡನೇ ಹಂತ ಅರೇಬಿಯನ್ ಸಿಯಲ್ಲಿ ನಡೆದಿತ್ತು, 17ರಿಂದ 20ನೇ ನವೆಂಬರ್ವರೆಗೂ. ಹಾಗಾಗಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಳ್ಳಿಯಲ್ಲಿ ಮೊದಲ ಹಂತ, ಅರೇಬಿಯನ್ ಸಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಎರಡನೇ ಹಂತ ನಡೆದಿತ್ತು. ಸೊ ಮಲ್ಬಾರ್ ಎಕ್ಸಸೈಸು ನಾಲ್ಕು ದೇಶಗಳು, ಇಂಡಿಯಾ US ಜಪಾನ್ ಆಸ್ಟ್ರೇಲಿಯಾ. ಓಕೆ, ನೋಡಿ, ಮಲಬಾರ್ ಸಮರಾಭ್ಯಾಸಕ್ಕೆ ಆಸೀಸ್ ಬಲ, ಇದನ್ನು ನಾವು ಆಲ್ರೆಡಿ ನೋಡಿದ್ವಿ ಒಂದು ಕರೆಂಟ್ ಇವೆಂಟ್ಸಲ್ಲಿ. ಓಕೆ, ನೋಡಿ, 1992ರಲ್ಲಿ ಭಾರತ ಮತ್ತು ಅಮೇರಿಕ ಈ ಒಂದು ನೇವಲ್ ಎಕ್ಸಸೈಸನ್ನು ಸಮರಾಭ್ಯಾಸವನ್ನು ನಡೆಸ್ತಾ ಬಂದಿದ್ವು. ನಂತರ 2007ರಲ್ಲಿ ಆಸ್ಟ್ರೇಲಿಯಾ ಒಂದು ಸಲ ಜಾಯ್ನ್ ಆಗಿತ್ತು. ಓಕೆ, ಬಟ್ ಆ ನಂತರ ಚೀನಾದ ಒತ್ತಡಕ್ಕೆ ಮಣೆದು ಮತ್ತೆ ಭಾಗವಹಿಸಲಿಲ್ಲ.
ಹಾಗಾಗಿ ಭಾರತ ಮತ್ತು ಅಮೆರಿಕ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವು ಈ ಒಂದು ಮಲಬಾರ್ ಸಮರಾಭ್ಯಾಸವನ್ನು. ಓಕೆ, ನಂತರ 2015 ಜಪಾನ್ ಕೂಡ ಸೇರಿತು. ಅವಾಗಿದು ಮಲಬಾರ್ ಸಮರಾಭ್ಯಾಸ ಟ್ರೈಲ್ಯಾಟ್ರಲ್ ಆಯಿತು, ಅಂದರೆ ಇಂಡಿಯಾ, ಯು ಎಸ್, ಜಪಾನ್ ಮೂರು ದೇಶಗಳಾದವು. ಈ ಸಲ 13 ವರ್ಷಗಳ ಬಳಿಕ ಅಂದರೆ 2007 ಮೊದಲನೇ ಬಾರಿ ಆಸ್ಟ್ರೇಲಿಯಾ ಭಾಗವಹಿಸಿತ್ತು, ನಂತರ 2020 ಮತ್ತೊಮ್ಮೆ ಈಗ ಅಧಿಕೃತವಾಗಿ ಮತ್ತೊಮ್ಮೆ ಭಾಗವಹಿಸುವುದರ ಮುಖಾಂತರ ಇದು ಕ್ವಾಡ್ ಅಂದರೆ 4 ದೇಶಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅನ್ನೋದು ಈಗ ಗಮನದಲ್ಲಿರಬೇಕು. ಓಕೆ ನೋಡಿ, ಇಂಡಿಯನ್ ನೇವಿ ಮ್ಯಾಚಸ್ ದ ಸ್ಕಿಲ್ಸ್ ವಿತ್ 3 ಫಾರಿನ್ ಫ್ಲೀಟ್ಸ್ ಆಫ್ ವೈಜಾಗ್. ವಿಶಾಖಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಇದರಲ್ಲಿ ನಮ್ಮ ಭಾರತದ ನೌಕಾಪಡೆ ಇತರ 3 ದೇಶಗಳು ಯಾವ್ಯಾವಿದ್ದಾವೆ, ಯು ಎಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾದ ನೇವಿಗಳ ಜೊತೆ ಒಂದು ಉತ್ತಮವಾಗಿರ್ತಕ್ಕಂಥ ಕಾಂಪಿಟೇಷನ್ ಕೊಟ್ಟಿತು ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 4th JMEX 2020. JMEX ಅಂದರೆ ಜಪಾನ್ ಇಂಡಿಯಾ ಮ್ಯಾರಿಟಲ್ ಎಕ್ಸಸೈಸ್ 2020 ನಾಲ್ಕನೇ ಎಡಿಷನ್ ಆಗುತ್ತೆ. ಯಾವ್ಯಾವ ದೇಶಗಳ ಮಧ್ಯೆ? ಇಂಡಿಯನ್ ನೇವಿ ಮತ್ತು ಜಪಾನ್ದ ನೇವಿ ಜೊತೆ. ಓಕೆ, ಇದು ಒಂದು ನೌಕಾ ವ್ಯಾಯಾಮ ಆಗುತ್ತೆ. ಇದು 4ನೇ ವರ್ಷನ ಆಗುತ್ತೆ. 26-28 ಸೆಪ್ಟೆಂಬರ್ 2020 ನಡೆದಿತ್ತು. ಎಲ್ಲಿ ನಡೆದಿತ್ತು ಅಂದರೆ ಉತ್ತರ ಅರೇಬಿಯನ್ ಸಮುದ್ರ, ನಾರ್ತ್ ಅರೇಬಿಯನ್ ಸಿಯಲ್ಲಿ ನಡೆದಿತ್ತು ಜೈಮೆಕ್ಸ್ 2020. ನೋಡಿ, 4th ಎಡಿಷನ್ ಆಫ್ ಇಂಡಿಯಾ ಜಪಾನ್ಸ್ ಮ್ಯಾರಿಟೈಮ್ ಬೈಲಾಟ್ರಲ್ ಎಕ್ಸಸೈಸ್ ಜೈಮೆಕ್ಸ್ 2020 ಕನ್ಕ್ಲೂಡ್ಸ್. ಓಕೆ, ನೆಕ್ಸ್ಟು ಅಗೇನ್ ವೆರಿ ಇಂಪಾರ್ಟೆಂಟ್, ಇಂದ್ರಧನುಷ್ 5 2020. ಯಾವ್ಯಾವ ದೇಶಗಳ ಮಧ್ಯೆ? ಮತ್ತು ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದು ಒಂದು ಏರ್ ಫೋರ್ಸ್ ಸಮರಾಭ್ಯಾಸ. ಓಕೆ, ಅಂದರೆ ಭಾರತದ ವಾಯುಸೇನೆ ಮತ್ತು ರಾಯಲ್ ಏರ್ ಫೋರ್ಸ್ ಅಂತ ಕರಿತೀವಲ್ವ, ಯು ಕೆದ ವಾಯುಸೇನೆ ಐ ಎ ಎಫ್ ಮತ್ತು RAFಗಳು ಈ ಒಂದು ಇಂದ್ರಧನುಷಲ್ಲಿ ಭಾಗವಹಿಸಿದ್ವು. ಅದು 5ನೇ ವರ್ಷನ ಆಗುತ್ತೆ, ಅದಕ್ಕೋಸ್ಕರ ಇಂದ್ರಧನುಷ್ 5 2020. ಫೆಬ್ರವರಿ 24-29, 2020 ನಡೆದಿತ್ತು. ಎಲ್ಲಿ ನಡೆದಿತ್ತು ಅನ್ನೋದು ವೆರಿ ಇಂಪಾರ್ಟೆಂಟು. ಉತ್ತರ ಪ್ರದೇಶದ ಗಾಜಿಯಾಬಾದ್ ಹತ್ತಿರದ ಏರ್ಫೋರ್ಸ್ ಸ್ಟೇಷನ್ ಇಂಡಾನಲ್ಲಿ ನಡೆದಿತ್ತು. ಭಾರತ ಮತ್ತು ಯು ಕೆಯ ವಾಯುಸೇನೆಗಳ ಮಧ್ಯೆ ಇಂದ್ರಧನುಷ್ 5th ವರ್ಷನ್. ಓಕೆ ನೋಡಿ, ಜಾಯಿಂಟ್ IAF RAF ಎಕ್ಸಸೈಸ್ ಇಂದ್ರಧನುಷ್ 5 2020. ನೆಕ್ಸ್ಟು ಅಜೇಯ ವಾರಿಯರ್ 2020 ಭಾರತ ಮತ್ತು ಯು ಕೆಯ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ, ಸೇನಾ ಒಂದು ಸಮರಾಭ್ಯಾಸ ಆಗುತ್ತೆ. ಇದು ಕೂಡ 5ನೇ ವರ್ಷನ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಎಲ್ಲಿ ನಡೆದಿತ್ತು ಅಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ ನಡೆದಿತ್ತು. ಅಜೇಯ ವಾರಿಯರ್ 2020 ಭಾರತದ ಮತ್ತು ಯು ಕೆಯ ಸೇನಾ ಪಡೆಗಳ ಮಧ್ಯೆ. ನೋಡಿ, ಕ್ಲೋಸಿಂಗ್ ಸೆರೆಮನಿ ಎಕ್ಸಸೈಸ್ ಅಜೇಯ ವಾರಿಯರ್ 2020 ಎಲ್ಲಿ ನಡೆದಿತ್ತು ಅಂದರೆ ಯು ಕೆಯ ಟ್ರೈನಿಂಗ್ ಏರಿಯಾ ಆಗಿರ್ತಕ್ಕಂಥ ವೆಸ್ಟ್ ಡೌನ್ ಕ್ಯಾಂಪ್ ಸಾಲಿಸ್ಬರಿ ಪ್ಲೈನ್ಸಲ್ಲಿ. ಓಕೆ, ನೆಕ್ಸ್ಟು ಎಕ್ಸಸೈಸ್ ಸಹಯೋಗ ಕೈಜಿನ್ ಅಂತ, ಯಾವ್ಯಾವಗಳ ಮಧ್ಯೆ ಅಂದರೆ ಭಾರತ ಮತ್ತು ಜಪಾನ್ನ ಕೋಸ್ಟ್ ಗಾರ್ಡ್ಗಳ ಮಧ್ಯೆ ಸಹಯೋಗ ಕೈಜಿನ್ ನಡೆದಿತ್ತು. ಯಾವಾಗಂದರೆ ಜನವರಿ 16-2020 5 ದಿನಗಳ ನಡೆದಿತ್ತು. ಯಾವ ಪ್ರದೇಶ ಅಂದರೆ ಚೆನ್ನೈಯ ಕರಾವಳಿ ಪ್ರದೇಶದಲ್ಲಿ ಕೋಸ್ಟ್ ಗಾರ್ಡ್ಗಳ ಮಧ್ಯೆ, ಭಾರತ ಮತ್ತು ಜಪಾನ್ಗಳ ಕೋಸ್ಟ್ ಗಾರ್ಡ್ಗಳ ಮಧ್ಯೆ ಸಹಯೋಗ ಕೈಜಿನ್. ನೋಡಿ, ಕೋಸ್ಟ್ ಗಾರ್ಡ್ಸ್ ಆಫ್ ಇಂಡಿಯಾ ಜಪಾನ್ ಕಮ್ ಟುಗೆದರ್ ಫಾರ್ 19th ಆ್ಯನ್ಯುವಲ್ ಸಹಯೋಗ ಕೈಜಿನ್ ಎಕ್ಸಸೈಸ್. ಇದು 5 ದಿವಸ ನಡೆದಿತ್ತು, ಚೆನ್ನೈ ಕೋಸ್ಟಲ್ಲಿ ನಡೆದಿತ್ತು. ನೆಕ್ಸ್ಟ್ ಅಗೇನ್ ವೆರಿ ಇಂಪಾರ್ಟೆಂಟು, ಭಾಳ ಸುದ್ದಿಲಿತ್ತು, ಮಿಲನ್ 2020. ನೋಡಿ, ಇದು ಒಂದು 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಬೈ ಆ್ಯನ್ಯುವಲ್ ಒಂದು ಎಕ್ಸಸೈಸ್ ಆಗುತ್ತೆ. ಓಕೆ, ಇದನ್ನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ನಡೆಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಇದು ಒಂದು ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸಸೈಸ್, ಅಂದರೆ ಬಹುರಾಷ್ಟ್ರಗಳು ಸೇರಿ ನಡೆಸ್ತಕ್ಕಂಥ ಒಂದು ಸಮರಾಭ್ಯಾಸ. ಇದನ್ನು ಹೋಸ್ಟ್ ಮಾಡ್ತಕ್ಕಂಥ ಕಂಟ್ರಿ ನಮ್ಮ ದೇಶ, ನಮ್ಮ ಭಾರತ ದೇಶವು ಈ ಒಂದು ಮಿಲನನ್ನು 2020 ತರಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿತ್ತು. ಆದರೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಭಾರತೀಯ ನೌಕಾಪಡೆ 2020 ಮಾರ್ಚ್ ಆರಂಭದಲ್ಲಿ ಈ ವ್ಯಾಯಾಮವನ್ನು ಮಾಡಬೇಕು ಅಂದ್ಕೊಂಡಿತ್ತು, ಬಟ್ ಈಗ ಮುಂದೂಡಿದೆ. ಇದರಲ್ಲಿ ಎಷ್ಟು ದೇಶಗಳು ಭಾಗವಹಿಸೋದಕ್ಕೆ ಒಪ್ಕೊಂಡಿದ್ವು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಂಡಿಯಾ ಕ್ಯಾನ್ಸಲ್ಡ್ ಮಿಲನ್ 2020 ಎಕ್ಸಸೈಸ್ ಬಿಕಾಸ್ ಆಫ್ ಕೊರೋನಾ ವೈರಸ್ ಪ್ಯಾಂಡಮಿಕ್. ಓಕೆ, ಇದರಲ್ಲಿ 42 ದೇಶಗಳ ಒಂದು ನೌಕಾಪಡೆಗಳಿಗೆ ಇನ್ವಿಟೇಷನನ್ನು ಕೊಟ್ಟಿತ್ತು ಭಾರತೀಯ ನೌಕಾಪಡೆ. ಆದರೆ ಈಗ ಅದರಲ್ಲಿ ಭಾಳಷ್ಟು ಒಪ್ಕೊಂಡಿದ್ದವು ಕೂಡ, ಬಟ್ ಈಗ ಅದು ಮುಂದಕ್ಕೆ ಹೋಗಿದೆ, ನೋಡಬೇಕು ಯಾವಾಗ ಆಗ್ಬೋದು. ನೆಕ್ಸ್ಟು ಯಾವುದು ಅಂದರೆ ಮಿಲನ್ 2020 ಅಥವಾ ಮಿಲನ್ ಎಕ್ಸಸೈಸ್. ಇದೊಂದು ಮಲ್ಟಿಲ್ಯಾಟ್ರಲ್ ಬಹುರಾಷ್ಟ್ರಗಳ ನೌಕಾಪಡೆಗಳ ಒಂದು ಎಕ್ಸಸೈಸ್ ಆಗುತ್ತೆ, 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ನೆಕ್ಸ್ಟು ಇಂದ್ರಾ 2020 ವೆರಿ ಇಂಪಾರ್ಟೆಂಟು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆಗುತ್ತೆ 2020 ಎಕ್ಸಾಮ್ಗಳಲ್ಲಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲೂ ಕೂಡ. ಇಂಡಿಯನ್ ಮತ್ತು ರಷ್ಯನ್
ನೌಕಾಪಡೆಗಳ ಮಧ್ಯೆ ಇಂದ್ರಾ 2020 ಇದು 11ನೇ ವರ್ಷನಾಗುತ್ತೆ 4ರಿಂದ 5ನೇ ಸೆಪ್ಟೆಂಬರ್ 2020ರಲ್ಲಿ ನಡೆದಿತ್ತು ಬಂಗಾಳ ಕೊಲ್ಲಿಯಲ್ಲಿ ನಡೆದಿತ್ತು ಸೊ ಇದೇ ಒಂದು ಇಮೇಜನ್ನು ನಾನು ತಮ್ಮನೇಲಲ್ಲಿ ಹಾಕಿದ್ದೆ ನೋಡಿ 11th ಎಡಿಷನ್ ಆಫ್ ಇಂದ್ರಾ ನೇವಿ ಇದೊಂದು ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಅಂದರೆ ಎರಡು ದೇಶಗಳ ಮಧ್ಯೆ ನಡೀತಾ ಇದೆ ಇಂಡಿಯಾ ಮತ್ತು ರಷ್ಯಾಗಳ ದೇಶಗಳ ಮಧ್ಯೆ ಇದು ನೌಕಾಪಡೆ ಎಕ್ಸಸೈಸು ಬಂಗಾಳ ಕೊಲ್ಲಿಯಲ್ಲಿ ನಡೆದಿತ್ತು ಇದು ಆರಂಭ ಆಗಿದ್ದು ಯಾವಾಗ ಅನ್ನೋದಾದರೆ 2003ರಲ್ಲಿ ಮೊದಲನೇ ಬಾರಿಗೆ ಆರಂಭ ಆಗಿತ್ತು ಈಗ 2020ರಲ್ಲಿ 11ನೇ ಎಡಿಷನ್ ಆಗ್ತಾ ಇದೆ ಓಕೆ ಸೊ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಬೊಂಗೋ ಸಾಗರ್ ನೇವಲ್ ಎಕ್ಸಸೈಸ್ ನೋಡಿ ಬೊಂಗೋ ಸಾಗರ್ ಅಂದರೆ ಬಾಂಗ್ಲಾದೇಶ ಮತ್ತು ಭಾರತದ ನೌಕಾಪಡೆಗಳ ಮಧ್ಯೆ ಪ್ರತಿ ವರ್ಷ ನಡೀತಕ್ಕಂಥ ಒಂದು ನೌಕಾಪಡೆಯ ಸಮರಾಭ್ಯಾಸವನ್ನು ನಾವು ಬೊಂಗೋ ಸಾಗರ್ ನೇವಲ್ ಎಕ್ಸಸೈಸ್ ಅಂತ ಕರಿತೀವಿ ಇತ್ತೀಚೆಗೆ 4-5 ಅಕ್ಟೋಬರ್ 2020ರಲ್ಲಿ ಎರಡನೇ ಎಡಿಷನ್ ನಡೆದಿತ್ತು ಎರಡನೇ ಆವೃತ್ತಿ ಆಗುತ್ತೆ ಮೊದಲನೇ ಆವೃತ್ತಿ 2019ರಲ್ಲಿ ನಡೆದಿತ್ತು ಬೊಂಗೋ ಸಾಗರ್ ನೇವಲ್ ಎಕ್ಸಸೈಸ್ ಹಾಗಾದರೆ ಈ ಒಂದು ಬೊಂಗೋ ಸಾಗರ್ ನೇವಲ್ ಎಕ್ಸಸೈಸು ಯಾವ ಪ್ರದೇಶದಲ್ಲಿ ನಡೆದಿತ್ತು ಅನ್ನೋದಾದರೆ ನಾರ್ದರ್ನ್ ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಯ ಉತ್ತರಾರ್ಧ ಭಾಗದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಈ ಒಂದು ಬೊಂಗೋ ಸಾಗರ್ ನೌಕಾಪಡೆಯ ಒಂದು ಸಮರಾಭ್ಯಾಸ ನಡೆದಿತ್ತು ಇದು ಪ್ರತಿ ವರ್ಷ ನಡೆಯುತ್ತೆ ಎರಡನೇ ವರ್ಷನಾಯಿತು ಓಕೆ ನೋಡಿ ಇಂಡಿಯಾ ಬಾಂಗ್ಲಾದೇಶ್ ಓಲ್ಡ್ ಜಾಯಿಂಟ್ ಎಕ್ಸಸೈಸ್ ಬೊಂಗೋ ಸಾಗರ್ ದಿಸ್ ಈಸ್ ಎ ಸೆಕೆಂಡ್ ಎಡಿಷನ್ ಓಕೆ ನೆಕ್ಸ್ಟು ಸಂಪ್ರೀತಿ 9 ಆಗುತ್ತೆ ಇದು ಕೂಡ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆದಿರ್ತಕ್ಕಂಥದ್ದು 9th ಎಡಿಷನ್ ಆಯಿತು 3-16 2020ರವರೆಗೆ ನಡೆದಿತ್ತು ಎಲ್ಲಿ ನಡೆದಿತ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಂಪ್ರೀತಿ ಮೇಘಾಲಯದ ಉಮ್ರೋಯಲ್ಲಿ ನಡೆದಿತ್ತು ಓಕೆ ನೋಡಿ ಸಂಪ್ರೀತಿ ಇಂಡೋ ಬಾಂಗ್ಲಾದೇಶ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ ಇದೊಂದು ಓಕೆ ಇದೊಂದು ಸೇನಾ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ ಮೇಘಾಲಯದ ಉಮ್ರೋಯಲ್ಲಿ ನಡೆದಿತ್ತು ಸಂಪ್ರೀತಿ 9 ಎಕ್ಸಸೈಸ್ ಭಾರತ ಮತ್ತು ಬಾಂಗ್ಲಾದೇಶಗಳ ಸೇನಾ ಪಡೆಗಳ ಮಧ್ಯೆ ಸೊ ಇಷ್ಟು 2020ರವಾದವು ಈಗ 2019ರಲ್ಲೂ ಕೂಡ ಕೆಲವೊಂದು ನಡೆದಿದ್ವು ಕೊರೋನಾ ವೈರಸ್ಸಿಂದಾಗಿ ಕೆಲವೊಂದು ಕ್ಯಾನ್ಸಲ್ ಆಗಿದ್ದಾವೆ ಕೆಲವೊಂದು ಮುಂದಕ್ಕೆ ಹೋಗಿದ್ದಾವೆ ಹಾಗಾಗಿ 2019ರಲ್ಲಿ ನಡೆದಿರ್ತಕ್ಕಂಥವು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆ ಒಂದು ಎಕ್ಸಸೈಸ್ ನೇಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ ಎಕ್ಸಸೈಸ್ ನೇಮು ಅದು ಭೂಸೇನೆನ ವಾಯುಸೇನೆನ ನೌಕಾಪಡೆ ನಡೆಸ್ತಕ್ಕಂಥ ಎಕ್ಸಸೈಸು ಮತ್ತು ಭಾರತವು ಯಾವ ದೇಶಗಳ ಮಧ್ಯೆ ನಡೆಸಿತು ಮತ್ತು 2019ರಲ್ಲಿ ಅದು ಯಾವ ನಡೆದಿತ್ತು ಅನ್ನೋದನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು 7-8 ಮಾತ್ರ ಕೊಟ್ಟಿದ್ದೀನಿ ಮೊದಲನೇದು ಹ್ಯಾಂಡ್ ಇನ್ ಹ್ಯಾಂಡ್ 2019 ಅಂತಕ್ಕಂಥದ್ದು ಇದು ಒಂದು ಭೂಸೇನೆಯ ಭಾರತ ಮತ್ತು ಚೀನಾಗಳ ಮಧ್ಯೆ ನಡೆಯುತ್ತೆ ಮೇಘಾಲಯದ ಉಮ್ರೋಯಲ್ಲಿ ನಡೆದಿತ್ತು 2019ರಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂದರೆ ಭಾರತ ಚೀನಾ ನೆಕ್ಸ್ಟು ಮಿತ್ರ ಶಕ್ತಿ ಅಂತಕ್ಕಂಥದ್ದು ಇಂಡಿಯಾ ಶ್ರೀಲಂಕಾಗಳ ವಿಶೇಷ ಫೋರ್ಸ್ ಸ್ಪೆಷಲ್ ಫೋರ್ಸ್ ಏನಿದ್ದಾವೆ ಅವುಗಳ ಮಧ್ಯೆ ನಡೆದಿತ್ತು ಪುಣೆದಲ್ಲಿ ನಡೆದಿತ್ತು ನೆಕ್ಸ್ಟು ಸಮುದ್ರ ಶಕ್ತಿ ಅಂತಕ್ಕಂಥದ್ದು ಇಂಡಿಯಾ ಇಂಡೋನೇಷ್ಯಾದ ಒಂದು ಸೆಕೆಂಡ್ ಎಡಿಷನ್ ನಡೆದಿತ್ತು ಬೇ ಆಫ್ ಬೆಂಗಾಲಲ್ಲಿ ನಡೆದಿತ್ತು ನೇವಲ್ ಎಕ್ಸಸೈಸ್ ನೆಕ್ಸ್ಟು ನೊಮ್ಯಾಡಿಕ್ ಎಲಿಫೆಂಟ್ 14 ಆಗುತ್ತೆ ವೆರಿ ಇಂಪಾರ್ಟೆಂಟ್ ನೊಮ್ಯಾಡಿಕ್ ಎಲಿಫೆಂಟು ಇದು ಇಂಡಿಯಾ ಮಂಗೋಲಿಯಾಗಳ ಮಧ್ಯೆ ನಡೀತಾ ಇದೆ ಎಂದು ಭೂಸೇನೆಯ ಎಕ್ಸಸೈಸ್ ಆಗುತ್ತೆ ಹಿಮಾಚಲ ಪ್ರದೇಶದ ಬಾಕ್ಲೋವಲ್ಲಿ ನಡೆದಿತ್ತು ಯಾವುದು ನೊಮ್ಯಾಡಿಕ್ ಎಲಿಫೆಂಟು ಇಂಡಿಯಾ ಮಂಗೋಲಿಯಾ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟು ಟೈಗರ್ ಟ್ರಯಂಫ್ 2019 ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತ ಮತ್ತು ಅಮೆರಿಕಾ ದೇಶಗಳ ನಡುವೆ ನಡೀತಕ್ಕಂಥ ಟ್ರೈ ಸರ್ವಿಸಸ್ ಅಂದರೆ ಭೂಸೇನೆ ವಾಯುಸೇನೆ ಮತ್ತು ನೌಕಾಸೇನೆಗಳ ಮಧ್ಯೆ ಮೂರು ಸೇನೆಗಳ ಮಧ್ಯೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗುತ್ತೆ ಟೈಗರ್ ಟ್ರಯಂಫ್ ಆಗುತ್ತೆ ಆಲ್ 3 ಫೋರ್ಸಸ್ ಪಾರ್ಟಿಸಿಪೇಟ್ ಮಾಡ್ತವೆ ಓಕೆ ಇದೇ ಥರ ಭಾರತ ಮತ್ತು ರಷ್ಯಾಗಳು ಕೂಡ ಈ ಒಂದು ಮೂರು ಸರ್ವಿಸಸ್ಗಳನ್ನ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ವು ಅದು ಮೊದಲನೇ ಒಂದು ದೇಶ ಆಗುತ್ತೆ ಭಾರತವು ಈ ಒಂದು ಟ್ರೈ ಸರ್ವಿಸಸ್ ಅಂದರೆ ಮೂರು ಪಡೆಗಳ ಒಂದು ಎಕ್ಸಸೈಸನ್ನು ಮಾಡ್ತಕ್ಕಂಥದ್ದು ಭಾರತ ರಷ್ಯಾ ಜೊತೆ ಮೊದಲನೇ ಬಾರಿಗೆ ಈಗ ಎರಡನೇ ಒಂದು ದೇಶ ಭಾರತವು ಮೂರು ಸೇನೆಗಳ ಒಂದು ಎಕ್ಸಸೈಸನ್ನು ಮಾಡ್ತಾ ಇದೆ ಅಂದರೆ ಅದು ಅಮೆರಿಕದ ಜೊತೆ ಆಗುತ್ತೆ ಓಕೆ ನೆನ್ಪಿಡಬೇಕು ಟೈಗರ್ ಟ್ರಯಂಫ್ ನೆಕ್ಸ್ಟು ಇಂಡಿಯಾ ಯು ಎಸ್ ಓಕೆ ಯುದ್ಧಾಭ್ಯಾಸ 2019 ಆಗುತ್ತೆ ಓಕೆ ಇದು ವಾಷಿಂಗ್ಟನ್ನಲ್ಲಿ ನಡೆದಿತ್ತು ಯುದ್ಧಾಭ್ಯಾಸ ಯಾವ ಜೊತೆ ಅಂದರೆ ಇಂಡಿಯಾ ಯು ಎಸ್ ಓಕೆ ಇಲ್ಲಿ ಇನ್ನೊಂದು ಫ್ರಾನ್ಸ್ ಜೊತೆನೂ ಕೂಡ ಭಾರತವು ಮೂರು ಪಡೆಗಳ ಒಂದು ಎಕ್ಸಸೈಸನ್ನು ಮಾಡ್ತಾ ಇದೆ ಅಂದರೆ ರಷ್ಯಾ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಕ್ಲಾರಿಫಿಕೇಶನ್ ಬೇಕು ನೀವು ಕೂಡ ಸರ್ಚ್ ಮಾಡಿ ಮೊದಲು ಯಾವ ದೇಶದ ಜೊತೆ ರಷ್ಯಾ ಜೊತೆನಾ ನಂತರ ಫ್ರಾನ್ಸ್ ಜೊತೆನಾ ನಂತರ ಯು ಎಸ್ ಎ ಜೊತೆನ ಅಂತ ಸೊ ನೀವು ಕ್ಲಾರಿಫೈ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾಕಂದರೆ ಎಕ್ಸಸೈಸ್ ಶಕ್ತಿ ಅಂತಕ್ಕಂಥದ್ದು ಇಂಡಿಯಾ ಫ್ರಾನ್ಸ್ ಆರ್ಮಿಗಳ ಮಧ್ಯೆ ನಡೆಯುತ್ತೆ ರಾಜಸ್ಥಾನದಲ್ಲಿ ನಡೆಯಿತ್ತು ಗರುಡ ಅಂತಕ್ಕಂಥದ್ದು ಇಂಡಿಯಾ ಫ್ರಾನ್ಸ್ ಏರ್ಫೋರ್ಸ್ ಮಧ್ಯೆ ನಡೆಯುತ್ತೆ ಫ್ರಾನ್ಸಲ್ಲಿ ನಡೆದಿತ್ತು ವರುಣ ಅಂತಕ್ಕಂಥದ್ದು ಇಂಡಿಯಾ ಫ್ರಾನ್ಸ್ ನೇವಲ್ ಎಕ್ಸಸೈಸ್ ಇಲ್ಲಿ ನೋಡಿ ಫ್ರಾನ್ಸ್ ಮಧ್ಯೆ ನಾವು ಆರ್ಮಿ ಏರ್ಫೋರ್ಸ್ ಮತ್ತು ನೇವಲ್ ಈ ಮೂರನ್ನು ಸಹಿತ
ನಾವು ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ರಷ್ಯಾ ಫಸ್ಟ್ ಆದರೆ ಫ್ರಾನ್ಸ್ ಸೆಕೆಂಡ್ ಆಗಬೇಕು, ಯು ಎಸ್ ಎ ಮೂರನೇದಾಗಬೇಕು. ಸೊ ನೀವು ಕೂಡ ಚೆಕ್ ಮಾಡಿ ನೋಡಿ, ನಾನು ಕಮೆಂಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಹಾಗಾದರೆ ಇಲ್ಲಿ ಇಂಪಾರ್ಟೆಂಟು ಶಕ್ತಿ ಗರುಡ ವರುಣ. ಶಕ್ತಿ ಗರುಡ ವರುಣ ಅಂತಕ್ಕಂಥದ್ದು ನಮ್ಮ ದೇಶ ಫ್ರಾನ್ಸ್ನ ವಿವಿಧ ಪಡೆಗಳ ಜೊತೆ ಮಾಡ್ತಕ್ಕಂಥ ಸಮರಾಭ್ಯಾಸ. ಹಾಗಾದರೆ ಶಕ್ತಿ ಅಂತಕ್ಕಂಥದ್ದು ಫ್ರಾನ್ಸ್ ದೇಶದ ಆರ್ಮಿ ಜೊತೆ, ಸಾರಿ. ಓಕೆ, ಗರುಡ ಅಂತಕ್ಕಂಥದ್ದು ಫ್ರಾನ್ಸ್ನ ವಾಯುಸೇನೆ ಜೊತೆ, ವರುಣ ಅಂತಕ್ಕಂಥದ್ದು ಫ್ರಾನ್ಸ್ನ ನೌಕಾಪಡೆ ಜೊತೆ. ಓಕೆ, ಸೊ ಇದು ನೆನಪಿಡಬೇಕು, ಎಲ್ಲೆಲ್ಲಿ ನಡೆದಿತ್ತು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಹೀಗೆ ಭಾರತದ ಪ್ರಮುಖ ಮಿಲಿಟರಿ ವ್ಯಾಯಾಮಗಳು 2020 ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸಸ್ ಆಫ್ ಇಂಡಿಯಾ 2020 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟಾದರೂ ನೋಡ್ಕೊಂಡು ಹೋಗ್ಬೇಕಲ್ವಾ ಎಕ್ಸಾಮ್ಗೆ? ಹಾಗಾದರೆ ಎರಡು ಕ್ವಶನ್ಗೆ ಅಟ್ಲೀಸ್ಟ್ ಒಂದು ಕ್ವಶನ್ಗಾದರೂ ಒಂದು ಪಕ್ಕ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂದ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಓಕೆ, ಏನಾದರೂ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೀವು ಕೂಡ ನಾನು ಹೇಳಿರ್ತಕ್ಕಂಥ ಅಸೈನ್ಮೆಂಟ್ಗಳನ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.